ಸುಶೀಲ್ ಪಾಂಡುರಂಗ ಅವರನ್ನ ಅರೆಸ್ಟ್ ಮಾಡಲಾಗಿದೆ. ಸುಶೀಲ್ ಮಂತ್ರಿ ವಿರುದ್ಧ 1356 ಕೋಟಿ ರೂಪಾಯಿ ವಂಚನೆಯ ಗಂಭೀರ ಆರೋಪ ಕೇಳಿಬರ್ತಾ ಇರೋದು. ಸುಶೀಲ್ ಮಂತ್ರಿ ತಮ್ಮ ಆಸೆಯನ್ನ ಈಡೇರಿಸಿಕೊಳ್ಳೋಕೆ ಅಕ್ರಮದ ಹಾದಿಯನ್ನ ಹಿಡಿದ್ರ. ಹಾಗಾದ್ರೆ ಫ್ಲಾಟ್ ಕೊಡ್ತೀನಿ, ನಿವೇಶನ ಕೊಡ್ತೀನಿ ಅಂತ ಹೇಳಿ ಈ ಜನರಿಗೆ ಆಸೆ ಹುಟ್ಟಿಸಿದ್ರು. ಹಾಗೆ ಆಸೆ ಹುಟ್ಟಿಸಿ ಬರೋಬ್ಬರಿ 1200 ಕುಟುಂಬಕ್ಕೆ ಸುಶೀಲ್ ಪಾಂಡುರಂಗ ಅವರು ವಂಚನೆಯನ್ನ ಮಾಡಿದ್ದಾರೆ ಎನ್ನುವಂತ ಗಂಭೀರ ಆರೋಪವನ್ನ ಅವರು ಎದುರಿಸುತ್ತಿದ್ದಾರೆ. 7-10 ವರ್ಷಗಳ ಹಿಂದೆ ಹಣವನ್ನ ಕಟ್ಟಿದ್ರೂ ಕೂಡ ಮನೆಯನ್ನ ನೀಡಿಲ್ವಂತೆ. ಹೂಡಿಕೆದಾರರ ಹಣ ವೈಯಕ್ತಿಕ ಕೆಲಸಕ್ಕೆ ಬಳಕೆ ಮಾಡಿರುವಂತ ಆರೋಪವನ್ನ ಸುಶೀಲ್ ಪಾಂಡುರಂಗ ಎದುರಿಸುತ್ತಿದ್ದಾರೆ. ಒಂದು ಕಡೆಯಿಂದ ಹಣ ಪಡೆದು ಮತ್ತೊಂದು ಕಡೆ ಹೂಡಿಕೆಯನ್ನ ಮಾಡಿದ್ದಾರೆ ಅವರು ಅನ್ನುವಂತ ಗಂಭೀರ ಆರೋಪ ಕೇಳಿಬರ್ತಾ ಇರೋದು. ಹಣ ಕೇಳೋಕೆ ಹೋದವರಿಗೆ ಕೆಟ್ಟದಾಗಿ ಬೈದು ಕಳುಹಿಸಿದಂತ ಆರೋಪ ಕೂಡ ಸುಶೀಲ್ ಪಾಂಡುರಂಗ ಅವರ ವಿರುದ್ಧ ಕೇಳಿಬರ್ತಾ ಇದೆ. ಸದ್ಯ ಅವರನ್ನ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ಅರೆಸ್ಟ್ ಮಾಡಿದ್ದಾರೆ. ಅವರನ್ನ ವಿಚಾರಣೆಗೆ ಒಳಪಡಿಸುವಂತ ಕೆಲಸವನ್ನ ಮಾಡುತ್ತಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಸಂದೇಶ್ ನೀಡ್ತಾ ಹೋಗ್ತಾರೆ. ಸಂದೇಶ್, ನಿನ್ನೆಯಷ್ಟೇ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ಸುಶೀಲ್ ಪಾಂಡುರಂಗ ಅವರನ್ನ ಅರೆಸ್ಟ್ ಮಾಡಿದ್ರು. ಬಟ್ ಅವರ ವಿರುದ್ಧ ಇಲ್ಲಿಯವರೆಗೆ ಕೇಳಿ ಬಂದಿರುವಂತ ಆರೋಪ ಏನು, ಸುಮಾರು ಎಷ್ಟು ಮೊತ್ತದ ವಂಚನೆಯನ್ನ ಸುಶೀಲ್ ಪಾಂಡುರಂಗ ಅವರು ಮಾಡಿದ್ದಾರೆ, ಕಂಪ್ಲೀಟ್ ಆಗಿ ವಿವರಿಸಬಹುದಾ ಸಂದೇಶ್? ವಿದ್ಯುಶಿ, ಪ್ರಮುಖವಾಗಿ ಈಗಾಗಲೇ ಏನು ಸುಶೀಲ್ ಪಾಂಡುರಂಗ ಅವರನ್ನ ಇಡಿ ಅಧಿಕಾರಿಗಳು ಬಂಧನವನ್ನ ಮಾಡಿದ್ದಾರೆ, ಇದರ ಹಿಂದೆ ಸಾಕಷ್ಟು ಕಾರಣಗಳನ್ನ ಕೂಡ ಈಗಾಗಲೇ ಕೊಟ್ಟಿರುವಂಥದ್ದು. ಅಂದ್ರೆ ಪ್ರಮುಖವಾಗಿ ಇಡಿ ಅಧಿಕಾರಿಗಳು ಕೂಡ ಅವರನ್ನ ವಿಚಾರಣೆಗೆ ಕರೆದು ವಿಚಾರಣೆಯನ್ನ ಮಾಡುವಂತ ಕೆಲಸವನ್ನ ಮಾಡ್ತಾರೆ. ಆದ್ರೆ ಇಲ್ಲಿ ಪ್ರಮುಖವಾಗಿರುವಂಥದ್ದು ಸುಶೀಲ್ ಪಾಂಡುರಂಗ ಅವರು ಕೂಡ ಈ ಹಿಂದೆ ಮಾಡಿರುವಂತಹ ವಂಚನೆಗಳು. ಅಂದ್ರೆ ಪ್ರಮುಖವಾಗಿ ಇಡಿ ಅಧಿಕಾರಿಗಳು ಕೂಡ ಯಾವುದೇ ರೀತಿಯ ವರ್ಕೌಟ್ಗಳು ಇಲ್ಲದೆ ಏಕಾಏಕಿ ರೇಡ್ ಮಾಡುವಂಥದ್ದಾಗಿರ್ಬೋದು ಅಥವಾ ಅರೆಸ್ಟ್ ಮಾಡುವಂತ ಕೆಲಸವನ್ನ ಮಾಡೋದಿಲ್ಲ. ಅದೇ ರೀತಿಯಲ್ಲಿ ಇಡಿ ಅಧಿಕಾರಿಗಳು ಕೂಡ ಪ್ರಮುಖವಾಗಿ ಸುಶೀಲ್ ಪಾಂಡುರಂಗ ಅವರಿಗೆ ವಿಚಾರಣೆಯನ್ನು ಯಾವಾಗ ಮಾಡ್ತಾರೋ, ಅಂದರೆ ವಿಚಾರಣೆ ಮಾಡುವಂಥ ಸಂದರ್ಭದಲ್ಲೂ ಕೂಡ ಅವರು ಇಡಿ ಅಧಿಕಾರಿಗಳು ಸಾಕಷ್ಟು ಮಾಹಿತಿಯನ್ನು ಕೂಡ ಕಲೆ ಹಾಕಿರ್ತಾರೆ. ಈ ಸಂದರ್ಭದಲ್ಲಿ 1200 ಕುಟುಂಬದವರಿಗೆ, ಅಂದರೆ 1200 ಜನರಿಗೆ 1356 ಕೋಟಿಯಷ್ಟು ಈತ ವಂಚನೆ ಮಾಡಿದ್ದಾನೆ ಅನ್ನೋದು ತನಿಖೆ ವೇಳೆಯಲ್ಲೂ ಕೂಡ ಗೊತ್ತಾಗುತ್ತೆ. ಪ್ರಮುಖವಾಗಿ ಈತ ನಿವೇಶನವನ್ನು ಜೊತೆಗೆ ಫ್ಲ್ಯಾಟ್ಗಳನ್ನು ಕೊಡ್ತೀನಿ ಅಂಥೇಳಿ ಅದಕ್ಕೆ ಹೂಡಿಕೆ ಮಾಡುವಂತ ಹೇಳಿ 1200 ಜನರ ಹತ್ರ ಕೂಡ 1356 ಕೋಟಿ ರೂಪಾಯಿಯನ್ನು ಈತ ಎತ್ಕೊಂಡಿರ್ತಾನೆ. ಅಂದರೆ ಈತ ಅವರಿಂದ ಪಡೆದಿರ್ತಾನೆ. ಆದರೆ 7-8 ತಿಂಗಳಿಂದ, ಅಂದರೆ ಸುಮಾರು 7-8 ತಿಂಗಳಿಂದಲೂ ಕೂಡ ಸಾಕಷ್ಟು ಚರ್ಚೆಗೆ ಗ್ರಾಸವಾಗುತ್ತೆ. ಜೊತೆಗೆ ಇಡಿ ಅಧಿಕಾರಿಗಳು ಕೂಡ ತನಿಖೆಯನ್ನು ಮಾಡ್ತಾರೆ. ಜೊತೆಗೆ 2020 ಈ ಕುರಿತಂತೆ ಸುಬ್ರಹ್ಮಣ್ಯಪುರ ಪೊಲೀಸ್ ಠಾಣೆಯಲ್ಲೂ ಕೂಡ ಒಂದು ಪ್ರಕರಣ ಕೂಡ ದಾಖಲಾಗಿರುತ್ತೆ. ಪ್ರಮುಖವಾಗಿ ಸುಮಾರು 8 ವರ್ಷಗಳ ಹಿಂದೆ ಈತ ಸಾಕಷ್ಟು ಜನರಿಂದ ಹಣವನ್ನು ಪಡೆದಿರ್ತಾನೆ. ಹಣವನ್ನು ಪಡೆದು ಅವರಿಗೆ ವಾಪಸ್ ಹಣವನ್ನು ರಿಟರ್ನ್ ಮಾಡಿರೋದಿಲ್ಲ. ಯಾವಾಗ ಜನರು ಕೂಡ, ಅಂದರೆ ಗ್ರಾಹಕರು ಕೂಡ ಯಾವಾಗ ಪದೇ ಪದೇ ಕೂಡ ಆತನ ಬಳಿ ಹಣಕ್ಕೆ ಬೇಡಿಕೆಯನ್ನು ಇಡ್ತಾರೆ, ಅಂದರೆ ನಮಗೆ ಫ್ಲ್ಯಾಟನ್ನು ಕೂಡ ಕೊಟ್ಟಿಲ್ಲ, ಜೊತೆಗೆ ನಿವೇಶನವನ್ನು ಕೂಡ ಕೊಟ್ಟಿಲ್ಲ, ಹಾಗಾಗಿ ನಮ್ಮ ಹಣವನ್ನು ನಮಗೆ ವಾಪಸ್ ಕೊಡಿ ಅಂತ ಕೇಳಿದಂಥ ಸಂದರ್ಭದಲ್ಲೂ ಕೂಡ 4G ಸ್ಕ್ಯಾಮ್ ನಡೆಯಲಿ, ಅಂದರೆ ಇಲ್ಲಿ ಬೈಬ್ಯಾಕ್ ಸ್ಕೀಮ್ ಅಡಿಯಲ್ಲಿ ನಾನು ವಾಪಸ್ಸನ್ನು ಕೊಡ್ತೀನಿ, ಅಂದರೆ ಕಮಿಷನ್ ಮುಖಾಂತರವಾಗಿ, ಅಂದರೆ ಕಂಪ್ಲೀಟಾಗಿ ಈತ ಮಾಡ್ತಿರುವಂಥದ್ದು ಯಾವುದು ಕೂಡ ಸರ್ಕಾರಕ್ಕೆ ಲೆಕ್ಕವನ್ನು ಕೊಟ್ಟಿರಲಿಲ್ಲ, ಐಟಿ ಇಲಾಖೆಗೂ ಕೂಡ ಲೆಕ್ಕವನ್ನು ಕೊಟ್ಟಿರಲಿಲ್ಲ. ಪ್ರಮುಖವಾಗಿ ಈತನ ಅರೆಸ್ಟ್ ಆಗಿರುವಂಥದ್ದು ಇಲ್ಲಿ ಫ್ಲ್ಯಾಟನ್ನು ಕೊಡ್ತೀನಿ ಅಂತೇಳಿ ಈಗಾಗಲೇ ಏನು ಫ್ಲ್ಯಾಟ್ ಅಥವಾ ನಿವೇಶನವನ್ನು ಕೊಡ್ತೀನಿ ಅಂತೇಳಿ ಗ್ರಾಹಕರಿಂದ 1356 ಕೋಟಿ ಹಣವನ್ನು ಪಡೆದಿದ್ದಾನೆ. ಇದಕ್ಕೆ ಯಾವುದೇ ರೀತಿಯ ಒಂದು ಎವಿಡೆನ್ಸ್ಗಳು ಕೂಡ ಇಲ್ಲ. ಜೊತೆಗೆ ಇದಕ್ಕೆ ಟ್ಯಾಕ್ಸನ್ನು ಕೂಡ ಪೇ ಮಾಡಿಲ್ಲ, ಲೆಕ್ಕವಿಲ್ಲದಂತೆ, ಅಂದರೆ ಯಾವುದೂ ಕೂಡ ಲೆಕ್ಕವಿಲ್ಲದಂತೆ ಕೊಟ್ಟಿರುವಂಥ ಹಣ ಇದು. ಜೊತೆಗೆ ಈ ಹಿಂದೆ ಕೂಡ ಏನು 5000 ಕೋಟಿಯನ್ನು ವಿವಿಧ ಬ್ಯಾಂಕ್ಗಳಿಂದ ಈತ ಪಡೆದುಕೊಂಡಿರ್ತಾನೆ, ಅಂದರೆ ಲೋನ್ ಆಗಿ ಈತ ಪಡೆದುಕೊಂಡಿರ್ತಾನೆ. ಆ ಲೋನ್ಗೆ ಸಂಬಂಧಪಟ್ಟಂತೆ ಕೂಡ ಇದುವರೆಗೂ ಯಾವುದೇ ಒಂದು ನಿವೇಶನ ಫ್ಲ್ಯಾಟನ್ನು ಕಟ್ಟಿರೋದಕ್ಕೂ ಕೂಡ ಪ್ರೂಫ್ಗಳು ಇಲ್ಲ. ಹಾಗಾಗಿ ಈ ಒಂದು 6356 ಕೋಟಿ ಏನಿದೆ ಹಣ, ಈ ಹಣಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯ ಒಂದು ನಿವೇಶನ ಆಗಿರ್ಬೋದು ಅಥವಾ ಫ್ಲ್ಯಾಟ್ಗಳಾಗಿರ್ಬೋದು ಖರೀದಿ ಮಾಡಿಲ್ಲ. ಜೊತೆಗೆ ಜನರಿಂದ ಪಡೆದಿರುವಂಥ ಹಣಕ್ಕೆ ಟ್ಯಾಕ್ಸನ್ನು ಕೂಡ ಈತ ಪೇ ಮಾಡಿಲ್ಲ. ಹಾಗಾಗಿ ಈ ಹಣವೆಲ್ಲ ಎಲ್ಲಿಂದ ಬಂತು, ಜೊತೆಗೆ ಎಲ್ಲಿಗೆ ಈ ಒಂದು ಪೇಮೆಂಟನ್ನು ಮಾಡಲಾಗಿದೆ, ಇವೆಲ್ಲವನ್ನೂ ಕೂಡ ಕಲೆಕ್ಟ್ ಮಾಡಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಈಗಾಗಲೇ ಇಡಿ ಅಧಿಕಾರಿಗಳು ಕೂಡ ಒಂದು ಕಡೆ ತನಿಖೆಯನ್ನು ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದರೆ, ಮತ್ತೊಂದು ಕಡೆ ಕಂಪ್ಲೀಟಾಗಿ ಈ ಒಂದು ದಂಧೆಗೆ ಸಂಬಂಧಪಟ್ಟಂತೆ ಹವಾಲಾ ಏನಾದರೂ ಆಗಿದೆಯಾ, ಅಂದರೆ ಈ ಹಣವನ್ನು ಬೇರೆ ಕಡೆ ಎಲ್ಲಾದರೂ ವಿದೇಶಗಳಲ್ಲಿ ಹೂಡಿಕೆ ಮಾಡಿದ್ದಾರೆ, ಯಾಕಂದರೆ ದುಬೈ ಅಂತ ದೇಶಗಳಲ್ಲಿ ಹೂಡಿಕೆಗೆ ಯಾವುದೇ ರೀತಿಯ ಮೂಲವನ್ನು, ಅಂದರೆ ಆ ಹಣದ ಮೂಲವನ್ನು ಕೇಳೋದಿಲ್ಲ. ಹಾಗಾಗಿ ಕಂಪ್ಲೀಟಾಗಿ ಏನಾದರೂ ನಿಜಕ್ಕೂ ಕೂಡ ಹವಾಲಾ ದಂಧೆ ನಡೆದಿದೆಯಾ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ತನಿಖೆಯನ್ನು ಮಾಡಬೇಕಾಗುತ್ತೆ. ಈಗ ಸದ್ಯ ಇಡಿ ಅಧಿಕಾರಿಗಳು ಕೂಡ ಆತನ ವಿಚಾರಣೆಯನ್ನು ಇದೇ ಒಂದು ಆಂಗಲ್ನಲ್ಲಿ ಮಾಡಿ.